ಬಾಲವನ್ನು ಅಲುಗಾಡಿಸುವ ಈ ನಾಯಿಯ ಆಟಿಗೆ ಬಹುಮೋಜಿನದು. ಇದಕ್ಕಾಗಿ ನಾಯಿಯ ಚಿತ್ರ, ಸೆಲೋಟೇಪು, ಕತ್ತರಿ, ಪೊರಕೆ ಕಡ್ಡಿ ಬೇಕಾಗುವು. ರಟ್ಟಿನ ಮೇಲಿನ ಈ ನಾಯಿ ಮರಿಯ ಚಿತ್ರವನ್ನು ಹೊರಬದಿಯನ್ನು ಕತ್ತರಿಸಿ ಇಡಿ. ಕಾಗದದ ಎರಡು ಉದ್ದವಾದ ತುಂಡುಗಳನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ತುಂಡು ಮೊಳೆಯಂತೆ ಚೂಪಾಗಿರಲಿ. ಈ ಎರಡು ತುಂಡುಗಳನ್ನು ಟೇಪದಿಂದ ಗಟ್ಟಿಯಾಗಿ ಜೋಡಿಸಿ. ಎರಡು ಪೊರಕೆ ಕಡ್ಡಿಗಳ ಒಂದು ತುದಿಯನ್ನು ಟೇಪದಿಂದ ಜೋಡಿಸಿ. ಕಾಗದದ ತುಂಡಿನ ಚೂಪಾದ ಬದಿಯನ್ನು ಇದೇ ಟೇಪದ ಮೇಲೆ ಜೋಡಿಸಿ. ಇನ್ನು ಮೇಲೆ ಕಸೂತಿ ಮಾಡಿದಂತೆ ಪೊರಕೆ ಕಡ್ಡಿಗಳ ಮೇಲೆ ಕಾಗದವನ್ನು ಹೆಣೆಯುತ್ತಾ ಹೋಗಿ. ಒಂದು ಸುತ್ತು ಇಲ್ಲಿ, ಇನ್ನೊಂದು ಸುತ್ತು ಮತ್ತೊಂದು. ಈ ರೀತಿಯಾಗಿ ನೀವು ಕಸೂತಿಯನ್ನು ಮಾಡಿದಂತೆ ಈ ಪಟ್ಟಿಯನ್ನು ಪೊರಕೆ ಕಡ್ಡಿಯ ಮೇಲೆ ಸುತ್ತುತ್ತಾ ಹೋಗಿ. ಒಮ್ಮೆ ಈ ಕಡ್ಡಿಯ ಮೇಲೆ, ಇನ್ನೊಮ್ಮೆ ಆ ಕಡ್ಡಿಯ ಮೇಲೆ ಕಾಗದವು ಬರಲಿ. ಇದು ಒಂದು ಬಹುಮೋಜಿನ ಕಸೂತಿ. ಕಾಗದ ಮುಗಿಯುವವರೆಗೆ ಹೆಣೆಯುತ್ತಾ ಹೋಗಿ. ಕೊನೆಯಲ್ಲಿ ಬಂದಾಗ ಕಾಗದ ತುದಿಯನ್ನು ಕಟ್ಟಿಗೆ ಸುತ್ತಿ ಅದರ ಮೇಲೆ ಟೇಪು ಹಚ್ಚಿ. ಒಂದು ಕಡ್ಡಿಯನ್ನು ಗಟ್ಟಿಯಾಗಿ ಹಿಡಿದು ಇನ್ನೊಂದು ಅಲುಗಾಡಿಸಿದರೆ ಅದು ಮೇಲೆ ಕೆಳಗೆ ಹಾಗೂ ಎಡಬದಿಗೆ ಬಲಬದಿಗೆ ಹೋಗುವುದು. ಇದು ನಾಯಿಯ ಬಾಲದ ಮಾದರಿ ಅಲುಗಾಡುತ್ತಿದ್ದನ್ನು ನೀವು ಕಾಣಬಹುದು. ನಾಯಿಯ ಹಿಂಬದಿಯ ಚಿತ್ರದ ಹಿಂಬದಿಗೆ ಈ ಕಡ್ಡಿಯ ರಚನೆಯನ್ನಿಟ್ಟು ಅದರಲ್ಲಿ ಒಂದು ಕಡ್ಡಿಯನ್ನು ಟೇಪದಿಂದ ಸರಿಯಾಗಿ ಅಂಟಿಸಿ. ಈಗ ಇನ್ನೊಂದು ಕಡ್ಡಿಯನ್ನು ಮೇಲೆ ಕೆಳಗೆ ಮಾಡಿದಾಗ ನಾಯಿಯು ನೀವಾಗಿ ಬಾಲವನ್ನು ಅಡುಗಾಡಿಸುತ್ತಿರುವುದು ಅನಿಸಬಹುದು. ನಾಯಿ ಮರಿಯ ಚಿತ್ರದ ಬದಲು ಡೆಕ್ಕಿನ ಮರಿಯ ಚಿತ್ರವನ್ನು ಕೂಡ ನೀವು ತೆಗೆದುಕೊಂಡು ಈ ಆಟಿಗೆಯನ್ನು ಮಾಡಬಹುದು. ನಾಯಿಯ ಬಾಲ ಹೇಗೆ ತಿರುಗುತ್ತದೆ ಎಂಬುದನ್ನು ನೀವು ಈಗ ಹಿಂದಿನಿಂದ ನೋಡುತ್ತಿದ್ದೀರಿ. ಮಕ್ಕಳಿಗೆ ಇದು ಬಹು ಮೋಜಿನ ಆಟ. ಡೆಕ್ಕಿನ ಚಿತ್ರಕ್ಕೂ ಸುದಾ ಈ ರೀತಿಯಾಗಿ ಮಾಡಿ ಅದರ ಬಾಲವನ್ನು ನಾವು ಆಡಿಸಬಹುದು.